हेलो फ्रेंड्स, वेलकम बैक टू पॉजिटिव वर्ल्ड चैनल। ई वीडियो दल्ली नानु म्यूकर माइकोसिस अथवा ब्लैक फंगस अंत ऐन ना केल्ता इदीवि अदर बग्गे नानु कुरितु माताड्ता इदीनि। ऑलरेडी इंडिया दल्ली पैंडमिक सेकेंड वेव नडेयुत्तिदे, एष्टोंद कष्ट नोड्तिदीवि। इदर मध्यदल्लि ई म्यूकर माइकोसिस तुंबा जनक्के इन्फेक्ट आग्ता इदे। सो इदु ओंदु फंगस्, इदेनु ईग पैंडमिक स्टार्ट आद्मेले बंदिरतक्कंत फंगस् अल्ल, पैंडमिक्किंत हिंदेने ई फंगस् इत्तु। बट रेट अंदर इन्फेक्शन आगुंत रेट कड़ीमे इत्तु, पैंडमिक आद मेले इन्फेक्शन आगुंत रेट स्वल्प जास्ती आगिदे। सो इदु एनु ईग कोविड अंद्रे ओंदु वैरस्, हागेने ई म्यूकर माइकोसिस अन्नोदु ओंदु फंगस्। इदु एल्लेल्लि इरुत्ते अंद्रे इदु सॉयल अंद्रे मण्णल्लि कोळिता इरतक्कंत तरकारी हण्णुगळु मत्ते एल्लि मॉइश्चर इरुत्ते अल्लि फंगस् बेळीता इरुत्ते। सो इदु हेगे नम्म बॉडिगे इन्फेक्ट माडुत्ते अंत नोडोदाद्रे, अगेन ई फंगस् अल्लि स्पोर्स् अंत प्रोड्यूस् आगुत्ते। ई स्पोर्स् अन्न नावु इन्हेल् माडिदाग इदु एंट्री आगि नम्म बॉडियल्लि इदु बेळीता होगुत्ते। सो इदु ई फंगस् एनेन्न इन्फेक्ट् माडुत्ते अंत नोडिद्रे, मोस्ट् कामन् आगि नम्म नोस् अंद्रे मूगु मत्ते पारानेसल् सैनसस् अंतीवि, ई मैग् ई सैनसस् अंद्रे एयर् सैनसस् गळन्न इन्फेक्ट् माडुत्ते। मत्ते लंग्स् नम्म श्वासकोशन इन्फेक्ट् माडुत्ते। इदु जास्ति आग्ता होदंगे कण्णिगे इन्फेक्ट् आगुत्ते, इन्नु जास्ति आग्ता होदंगे ब्रेनिगे इन्फेक्ट् आगुत्ते। इदु यारल्लि हेच्चागि कंडुबरुत्ते अंत नावु नोडोदाद्रे, इदु इम्युनिटी यारल्लि कडिमे इरुत्ते अंतवरु मत्ते टिश्यू डैमेज इरतक्कंतवरु। इम्युनिटी कडिमे अंद्रे एच् ऐ वि पेशेंट्स् गळागिरबहुदु, मत्ते क्यान्सर् पेशेंट्स् अल्लि, मत्ते शुगर तुम्बाने कंट्रोल इल्ला अनकंट्रोल डायबिटीस अंतवरल्लि, मत्ते यारु स्टीरॉयड्स अन्नो ड्रग्स न तुम्बा क्रॉनिक आगि बळसतिर्तारे अंतवरल्लि इदु हेच्चागि कंडुबरुत्तदे। मत्ते टिश्यू डैमेज, टिश्यू डैमेज अंद्रे रीसेंट आगि सर्जरी आगिरुवंतवरु इल्ल अदो ट्रॉमा आगिरोरु इंजुरी आगिरोरु अंतवरल्लि इदु कूड इन्फेक्ट् माडबहुदु। सो इदु हेनु हेगे स्प्रेड आगुत्ते अंतेल्ल तिळ्कोंड्वि। बट ई कोविड गु मत्ते ई म्यूकर माइकोसिस गु एनु रिलेशन अंत नावु नोडोदाद्रे, कोविड ಒಂದು ವೈರಸ್ ಅಂದ್ರೆ ಅದು ಇನ್ಫೆಕ್ಟ್ ಮಾಡುತ್ತೆ। ಕೋವಿಡ್ ಇನ್ಫೆಕ್ಟ್ ಆದಾಗ ಏನಾಗುತ್ತೆ, ಟಿಶ್ಯೂ ಡ್ಯಾಮೇಜ್ ಆಗುತ್ತೆ, ನಮ್ಮ ಲಂಗ್ ಅನ್ನ ಟಿಶ್ಯೂನ ಅದು ಡ್ಯಾಮೇಜ್ ಮಾಡುತ್ತೆ। ಅಗೇನ್ ನಾನು ಟಿಶ್ಯೂ ಡ್ಯಾಮೇಜ್ ಅಲ್ಲಿ ಈ ಮ್ಯೂಕರ್ ಮೈಕೋಸಿಸ್ ಬೆಳೆಯುತ್ತೆ ಅಂತ ಹೇಳಿದೆ। ಸೋ ನಮ್ಮ ಲಂಗ್ ನ ಕೋವಿಡ್ ವೈರಸ್ ಡ್ಯಾಮೇಜ್ ಮಾಡಿದಾಗ ಮ್ಯೂಕರ್ ಮೈಕೋಸಿಸ್ ಇನ್ಫೆಕ್ಟ್ ಆಗುವಂತದ್ದು ರೇಟ್ ಜಾಸ್ತಿ ಆಗುತ್ತೆ। ಮತ್ತೆ ಇನ್ನೊಂದು, ಕೋವಿಡ್ ಟ್ರೀಟ್ಮೆಂಟ್ ಅಲ್ಲಿ ಸ್ಟೀರಾಯ್ಡ್ಸ್ ನ ಬಳಕೆ ಮಾಡಲಾಗುತ್ತೆ। ಬಟ್ ಇದು ಸಿವಿಯರ್ ಆಗಿ ಕೋವಿಡ್ ಆದವರಿಗೆ ಮಾತ್ರ ನಾವು ಬಳಸಬಹುದು। ಮೈಲ್ಡ್ ಕೋವಿಡ್ ಅಲ್ಲಿ ಜಸ್ಟ್ ಬೇರೆ ಸ್ಟೀರಾಯ್ಡ್ ಬಿಟ್ಟು ಬೇರೆ ಏನು ಡ್ರಗ್ಸ್ ಇದೆ ಅದನ್ನ ಯೂಸ್ ಮಾಡಿ ನಾವು ಟ್ರೀಟ್ ಮಾಡ್ತೀವಿ। ಸಿವಿಯರ್ ಕೋವಿಡ್ ಮತ್ತೆ ಲೈಕ್ ಆಕ್ಸಿಜನ್ ಡಿಪೆಂಡೆಂಟ್ ಅಂತವರಲ್ಲಿ ಸ್ಟೀರಾಯ್ಡ್ ಶಾರ್ಟ್ ಕೋರ್ಸ್ ಆಫ್ ಸ್ಟೀರಾಯ್ಡ್ ಬಳಸಲಾಗುತ್ತೆ। ಸೊ ಅಗೇನ್ ಸ್ಟೀರಾಯ್ಡ್ ಬಳಕೆಯಿಂದ ಹೆಚ್ಚಾಗಬಹುದು ಅಂತ ನಾವು ನೋಡ್ತಾ ಇದ್ದೇವೆ। ಮತ್ತೆ ಅಗೇನ್ ಕೋವಿಡ್ ಇನ್ಫೆಕ್ಷನ್ ಆದಾಗ ಇಮ್ಯುನಿಟಿ ಕೂಡ ಕಡಿಮೆ ಆಗುತ್ತೆ। ಇಮ್ಯುನಿಟಿ ಕಡಿಮೆ ಆದಾಗ ಅಗೇನ್ ಮ್ಯೂಕರ್ ಮೈಕೋಸಿಸ್ ಇನ್ಫೆಕ್ಷನ್ ಜಾಸ್ತಿ ಆಗಬಹುದು। ಇದು ಕೋವಿಡ್ ಮತ್ತೆ ಈ ಬ್ಲ್ಯಾಕ್ ಫಂಗಸ್ ದ ರಿಲೇಶನ್ಶಿಪ್। ಸೊ ಇದಕ್ಕೆ ಹೇಗೆ ನಾವು ಟ್ರೀಟ್ಮೆಂಟ್ ಮಾಡ್ಕೊಳ್ಳೋದು ಅಂದ್ರೆ, ಮೊದಲು ತಡೆಗಟ್ಟೋದು ಇಂಪಾರ್ಟೆಂಟ್। ಅಗೇನ್ ತಡೆಗಟ್ಟೋದು ಹೇಗೆ, ಮೊದಲು ಕೋವಿಡ್ ಅನ್ನ ತಡೆಗಟ್ಟಬೇಕು ಅಂದ್ರೆ ಪ್ರಿಕಾಷನ್ಸ್ ನಾವು ತಗೊಳ್ಬೇಕು। ಪ್ರಿಕಾಷನ್ಸ್ ಅಲ್ಲಿ ಮಾಸ್ಕ್ ಸ್ಯಾನಿಟೈಸರ್ ಬಳಕೆಯನ್ನು ಹೆಚ್ಚಾಗಿ ಮಾಡಬೇಕು, ಸೊ ಕೋವಿಡ್ ಬರದೇ ಇರೋ ತರ ನಾವು ನೋಡ್ಕೊಳ್ಬೇಕು। ಓಕೆ, ಕೋವಿಡ್ ಬಂದಾಗಿದೆ, ನೆಕ್ಸ್ಟ್ ಏನು ಅಂತಂದ್ರೆ ಕೋವಿಡ್ ಲಕ್ಷಣಗಳನ್ನ ಐಡೆಂಟಿಫೈ ಮಾಡ್ಕೊಂಡು ಬೇಗನೆ ಲಕ್ಷಣನ ಐಡೆಂಟಿಫೈ ಮಾಡ್ಕೊಂಡು ಟೆಸ್ಟ್ ಮಾಡಿಸ್ಕೊಂಡು ಟ್ರೀಟ್ಮೆಂಟ್ ತಗೋಬೇಕು। ಬಿಕಾಸ್ ಮೈಲ್ಡ್ ಕೇಸಸ್ ಅಲ್ಲಿ ಸ್ಟೀರಾಯ್ಡ್ಸ್ ಎಲ್ಲ ನಾವು ಬಳಸೋದಿಲ್ಲ। ಸೊ ನಾವು ಮೈಲ್ಡ್ ಕೇಸ್ ಆಗಿದ್ದಾಗಲೇ ಟ್ರೀಟ್ಮೆಂಟ್ ಮಾಡಿಸ್ಕೋಬಿಟ್ರೆ ಸಿವಿಯರ್ ಆಗೋ ಅವಶ್ಯಕತೆ ಇರೋದಿಲ್ಲ। ಸೊ ನಾವು ಮ್ಯೂಕರ್ ಮೈಕೋಸಿಸಿಂದ ದೂರ ಇರ್ಬೋದು। ಮತ್ತೆ ಸ್ಟೀರಾಯ್ಡ್ಸ್ನ ಓವರ್ ದ ಕೌಂಟರ್ ಅಂದ್ರೆ ಡಾಕ್ಟರ್ ಏನು ಹೇಳ್ದೇನೆ ಜನಗಳು ಹೋಗಿ ತಗೊಂಡು ಬಳಸ್ತಾ ಇರ್ತಾರೆ, ಇದನ್ನ ದಯವಿಟ್ಟು ಮಾಡಬೇಡಿ। ಡಾಕ್ಟರ್ ಸ್ಟೀರಾಯ್ಡ್ಸ್ನ ಯಾವಾಗ ಯೂಸ್ ಮಾಡ್ತಾರೆ ಅಂದ್ರೆ ಈ ವ್ಯಕ್ತಿಗೆ ಸ್ಟೀರಾಯ್ಡ್ಸ್ನ ಯೂಸ್ ಆಗುತ್ತೆ, ಬೆನಿಫಿಟ್ ಜಾಸ್ತಿ ಇದೆ ಅಂತ ಯಾವ ಕಂಡೀಷನ್ ಇರುತ್ತೆ ಅಂತದ್ರಲ್ಲಿ ಮಾತ್ರ ನಾವು ಬಳಸೋದು। ಸೊ ನೀವೇ ಹೋಗಿ ಸ್ಟೀರಾಯ್ಡ್ಸ್ನ ತಗೊಳ್ಬಾರ್ದು। ಮತ್ತೆ ಶುಗರ್, ಶುಗರ್ ತುಂಬಾ ಕಂಟ್ರೋಲ್ ಅಲ್ಲಿ ಇಟ್ಕೊಳ್ಳೋದು ಮುಖ್ಯ ಆಗುತ್ತೆ। ಅನ್ಕಂಟ್ರೋಲ್ ಶುಗರ್ ಇದ್ದವ್ರಿಗೆ ಈ ಮ್ಯೂಕರ್ ಮೈಕೋಸಿಸ್ ಇನ್ಫೆಕ್ಟ್ ಮಾಡುವಂತ ಚಾನ್ಸ್ ಜಾಸ್ತಿ ಇದೆ। ಸೊ ಶುಗರ್ ಪೇಷಂಟ್ಸ್ ಇದ್ರೆ ನಿಮ್ಮ ಶುಗರ್ನ ಟೆಸ್ಟ್ ಮಾಡಿಸ್ಕೊಂಡು ಶುಗರ್ಗೆ ಏನು ಟ್ರೀಟ್ಮೆಂಟ್ ತಗೋಬೇಕು ಅದನ್ನ ತಗೊಳ್ಳಿ। ಡಯಾಬಿಟಿಸ್ ಇದ್ದವರಿಗೆಲ್ಲ ಬರುತ್ತೆ ಅಂತ ನಾನು ಹೇಳ್ತಾ ಇಲ್ಲ, ಕಂಟ್ರೋಲಲ್ಲಿ ಇಟ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ।
बिकॉज स्टडीसली नोड़े यार यार म्यूकर माइकोसिस अंत नोड़ा अदर शुगर इं पेशेंट 90% अदे नानु हेल्ता मत शुगर इंत पेशेंटलू कूड़ा 60% अनकंट्रोल शुगर अंत रिसर्चली बरता है। सो नम शुगर कंट्रोल ना म्यूकर माइकोसिस दूर इबूद अंत मत नेक्स्ट ऐन अगर कण्डली नो बंद मत तले भार आगते मैक्सिलरी एयर साइनसस नो बरते ಕೆಲವರಿಗೆ ಕಣ್ಣು ನೋವು ಬಂದು ಕೆಲವರಿಗೆ ದೃಷ್ಟಿಯಲ್ಲಿ ಕಡಿಮೆ ಆಗಬಹುದು ಕೆಲವರಿಗೆ ತಲೆ ಇನ್ಫೆಕ್ಟ್ ಆಗಿ ಫಿಟ್ಸ್ ಬರಬಹುದು ಇದೆಲ್ಲ ಕೆಲವು ಲಕ್ಷಣಗಳು ಈ ಲಕ್ಷಣಗಳು ಇದ್ದಲ್ಲಿ ನೀವು ಬೇಗ ಆದಷ್ಟು ಬೇಗ ಡಾಕ್ಟರ್ ಹತ್ರ ಹೋದಾಗ ಟೆಸ್ಟ್ ಮಾಡಿ ಅವರು ನಿಮಗೆ ಹೇಳ್ತಾರೆ ನಿಮಗೆ ಮ್ಯೂಕರ್ ಮೈಕೋಸಿಸ್ ಇದೆಯಾ ಏನು ಅಂತ ಇದ್ದರೆ ಅವರು ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಗೇನ್ ಟ್ರೀಟ್ಮೆಂಟ್ ಅಲ್ಲಿ ಮೇನ್ ಆಗಿ ಇದನ್ನ ಟೀಮ್ ಅಪ್ರೋಚ್ ಬರುತ್ತೆ ಇದರಲ್ಲಿ ಮ್ಯೂಕರ್ ಮೈಕೋಸಿಸ್ ಕಂಟ್ರೋಲ್ ಅಲ್ಲಿ ಅಂದ್ರೆ ಶುಗರ್ ಕಂಟ್ರೋಲ್ ಮಾಡಬೇಕಾಗುತ್ತೆ ಮತ್ತೆ ಆಂಟಿ ಫಂಗಲ್ ಡ್ರಗ್ಸ್ ಅಂತ ಇರುತ್ತೆ ಲೈಕ್ ಈ ಫಂಗಸ್ ಗೆ ವಿರುದ್ಧವಾದಂತ ಡ್ರಗ್ಸ್ ಅದನ್ನ ಬಳಸ್ತಾರೆ ಮತ್ತೆ ಕೇಸ್ ಕಣ್ಣಲ್ಲಿ ಡೆಡ್ ಟಿಶ್ಯೂ ಇದ್ರೆ ಅದನ್ನ ತೆಗೆಯಬೇಕಾಗುತ್ತೆ ಮೂಗಲ್ಲಿ ಡೆಡ್ ಟಿಶ್ಯೂ ಇದ್ರೆ ಅದನ್ನ ತೆಗೆಯಬೇಕಾಗುತ್ತೆ ಸೋ ಲೈಕ್ ಕಣ್ ಡಾಕ್ಟರ್ ಮೂಗ್ ಡಾಕ್ಟರ್ ಇವರೆಲ್ಲ ಒಂದು ಟೀಮ್ ಅಪ್ರೋಚ್ ಮಾಡ್ಕೊಂಡು ಇದನ್ನ ನಾವು ಟ್ರೀಟ್ ಮಾಡೋದು ಸೋ ಈ ಲಕ್ಷಣಗಳು ಇದ್ದಲ್ಲಿ ಅರ್ಲಿ ಆಗಿ ನೀವು ಡಾಕ್ಟರ್ ಹತ್ರ ಹೋದರೆ ಇದಕ್ಕೆ ಡಯಾಗ್ನೋಸ್ ಮಾಡಿ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ತುಂಬಾ ಜನ ನೆಗ್ಲೆಕ್ಟ್ ಮಾಡ್ಕೊಂಡು ಲೇಟ್ ಆಗಿ ಹೋದಾಗ ನಾವು ಡಯಾಗ್ನೋಸಿಸ್ ಮಾಡೋದು ಲೇಟ್ ಆಗುತ್ತೆ ಟ್ರೀಟ್ಮೆಂಟ್ ಕೂಡ ನಮಗೆ ಅಷ್ಟು ಚೆನ್ನಾಗಿ ಆಗೋದಿಲ್ಲ ಸೋ ಅರ್ಲಿ ಡಯಾಗ್ನೋಸಿಸ್ ತುಂಬಾನೇ ಮುಖ್ಯ ಫಸ್ಟ್ ಮೇಜರ್ ಆಗಿ ನಾವು ಏನು ಮಾಡಬೇಕು ಅಂತಂದ್ರೆ ಕೋವಿಡ್ ಪ್ರಿಕಾಷನರಿ ಮೆಜರ್ಸ್ ನ ನಾವು ಫಾಲೋ ಮಾಡಬೇಕು ಇನ್ ಕೇಸ್ ಇದು ಬಂದರೆ ಭಯ ಬೀಳೋದು ಬೇಡ ನಮ್ಮ ಡಯಾಬಿಟಿಸ್ ನ ನಾವು ಕಂಟ್ರೋಲ್ ಇಟ್ಕೊಳ್ಳೋಣ ಲೈಕ್ ಡಾಕ್ಟರ್ಸ್ ಹತ್ರ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ನಾನು ಭಾವಿಸ್ತೇನೆ ಇಷ್ಟ ಆದ್ರೆ ಇದರಿಂದ ನಿಮಗೆ ಯೂಸ್ ಆಗುತ್ತೆ ಅಂತ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದ।